Hi, good morning, children. How are you? I am fine. Are you okay? Putani makla, nimgella ivattu puttadara ond haadu helikodtini. Anantara class start madona. Okay? Nimgella putani putani hakke andre thumba ishta alva. Adu kai sikre en maartira neevu? Nim kai sigode illa. Haaru bidutte alva. Nodi, aa hakkige baa baa anta namma hatra karita karita ond putani haadu helidona. Okay, children. Let's come. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದತ್ತ ಇಲ್ಲಿಂದತ್ತ ಅಲ್ಲಿಂದತ್ತ ಇಲ್ಲಿಂದತ್ತ ಹಾರುತ್ತ ಹಾರುತ್ತ ಕುಣಿಯುವ ಬಾ ಹಾರುತ್ತ ಹಾರುತ್ತ ಕುಣಿಯುವ ಬಾ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ನನ್ನನ್ನು ಎರಡು ರೆಕ್ಕೆಯ ಹಚ್ಚು ಹಿಂದಗಡೆ ಬಣ್ಣದ ಪುಕ್ಕನ್ನು ಚುಚ್ಚು ನನ್ನನ್ನು ಎರಡು ರೆಕ್ಕೆಯ ಹಚ್ಚು ಹಿಂದಗಡೆ ಬಣ್ಣದ ಪುಕ್ಕನ್ನು ಚುಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲಗೆ ಮೆಲ್ಲಗೆ ಹಾರಲು ಕಲಿಸು ಮೆಲ್ಲಗೆ ಮೆಲ್ಲಗೆ ಹಾರಲು ಕಲಿಸು ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾರಲೆ ಹಕ್ಕಿ ಓಕೆ ಚಿಲ್ಡ್ರನ್ಸ್ ನಾವು ಇಲ್ಲಿವರೆಗೂ 1 to 100 ಕಲ್ತ್ವಿ ಆಮೇಲೆ ರಿವರ್ಸ್ ನಂಬರ್ ಕಲ್ತ್ವಿ ಒನ್ಸ್ ಆನ್ ಟೈಮ್ಸ್ ಕಲ್ತ್ವಿ ಈಗ ನಿಮಗೆ ನಾವು 1 2 3 ಅಂತ ಹೇಳ್ಕೊಟ್ವಿ ಇಲ್ವಾ ಪುಟ 1 2 3 ಅನ್ನೋದನ್ನ ನಾವು 100 ತನಕ ಹೇಳ್ಕೊಟ್ವಿ ಈಗ ಒನ್ನಿಗೆ ಮತ್ತೆ ಬೇರೆ ಯಾವ ಥರ ಕರೀತಾರೆ ಒನ್ನಿಗೆ ಏನಂತಾರೆ ಸೆಕೆಂಡ್ ಸೆಕೆಂಡ್ ಅಂದರೆ ಟೂ ಟೂಗೆ ಏನಂತಾರೆ ತ್ರೀಗೆ ಏನಂತಾರೆ ಫೋರ್ಗೆ ಏನಂತಾರೆ ಟೆನ್ನಿಗೆ ಏನಂತಾರೆ ಅನ್ನೋದನ್ನು ನಾನಿವತ್ತು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ನಾವು 1 2 3 ಅಂತ ಸಾಮಾನ್ಯ ಬಂದ್ಬಿಡ್ತೀವಿ ಅಲ್ವಾ 1 2 3 ಹೇಳಿ ಪುಟ ಅಂತೀವಿ ಆದರೆ ಒನ್ನಿಗೆ ಮತ್ತೆ ಇನ್ನೂ ಒಂದು ವರ್ಡ್ಸನ್ನು ನಾವು ಉಪಯೋಗಿಸ್ತೀವಿ ಒನ್ನಿಗೆ ಟೂಗೆ ಅದೇನಪ್ಪ ಅಂದರೆ ನೋಡಿ ಇವನ್ನ ಆರ್ಡಿನಲ್ ನಂಬರ್ಸ್ ಅಂತ ಹೇಳ್ತೀವಿ ಆರ್ಡಿನಲ್ ನಂಬರ್ಸ್ ಅಂದರೆ ಈಗ ನೀವು ಸಾಮಾನ್ಯವಾಗಿ ಹೇಳುವಾಗ 1 2 3 ಅಂತ ಹೇಳ್ತೀರಿ ಅದನ್ನೇ ಶಾಲೆಗೆ ಬಂದಾಗ ನೀವು ಎಷ್ಟನೇ ಕ್ಲಾಸ್ ಗೊತ್ತಾ ಅಂತ ಕೇಳ್ತೀರಿ ನೀವೇನು ಅಂತೀರಿ ಇವಾಗ 5th ಅಂತೀರಾ ಅಲ್ವಾ ಸೆಕೆಂಡ್ ಅಂತೀರಾ 2 ಅಂತೀರಾ ಇಲ್ಲ 3 ಅಂತೀರಾ ಇಲ್ಲ ನಾವು ಸೆಕೆಂಡ್ ಕ್ಲಾಸ್ 3rd ಕ್ಲಾಸ್ 4th ಕ್ಲಾಸ್ ಐ ಆಮ್ ಸ್ಟಡಿಂಗ್ ಇನ್ 5th ಕ್ಲಾಸ್ ಐ ಆಮ್ ಸ್ಟಡಿಂಗ್ ಇನ್ LKG ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ಅದೇ ರೀತಿ ಆರ್ಡಿನಲ್ ನಂಬರ್ಸ್ ಅಂತ ನಾವು ಬರೆಯುವಾಗ ಒನ್ನಿಗೆ ಏನಂತೀವಿ ನೋಡಿ ಓ ಒನ್ ಓ ಎನ್ ಒನ್ ಬರೆಯಲ್ಲ ನನಗೆ ಒನ್ ಬರೀತೀವಿ ಓಕೆ ಒನ್ ಅಂದರೆ ನಾವು ಟೇಬಲ್ಸ್ ನಂಬರಲ್ಲಿ ಬರೆಯುವಾಗ ಏನು ಒನ್ ಅಂತ ಬರೀತೀವಲ್ಲ ಆ ಒನ್ ಅಂತ ಬರುತ್ತೆ ಈ ಒನ್ ನಂಬರಿಗೆ ನಾವು ಏನಂತ ಕರಿತೀವಿ ಏನಂತೀವಿ ನೋಡಿ ಎಫ್ ಸಿ ದ ಬೋರ್ಡ್ ಚಿಲ್ಡ್ರನ್ಸ್ ಎಫ್ ಫಸ್ಟ್ ಲೆಟರ್ ಇಸ್ ಆಲ್ವೇಸ್ ಕ್ಯಾಪಿಟಲ್ ಲೆಟರ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಫಸ್ಟ್ ಅಂತ ಹೇಳ್ತೀವಿ ಒಂದಕ್ಕೆ ಒಂದಿಗೆ ನಾವು ಫಸ್ಟ್ ಅಂತ ಹೇಳ್ತೀವಿ ಫಸ್ಟ್ ಸೆಕೆಂಡ್ ಸೆಕೆಂಡ್ ನಂಬರ್ ಟು ಎಫ್ ಐ ಆರ್ ಎಸ್ ಟಿ ಫಸ್ಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಇದನ್ನ ಸ್ಪೆಲ್ಲಿಂಗ್ ಸಮೇತ ಹೇಳಬೇಕು ನೋಡಿ ನಾನು ಬರೆಸುವಾಗ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ ಅಲ್ವಾ ನೀವು ಹಾಗೆ ಪ್ರತಿ ಸರಿ ಬರೆಯುವಾಗ ಹೇಳ್ತಾ ಹೇಳ್ತಾ ಬರಬೇಕು ಎಫ್ ಐ ಆರ್ ಎಸ್ ಟಿ ಫಸ್ಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ನಾವು ಫಸ್ಟ್ ಅಂತ ಹೇಳಲ್ಲ ಅಲ್ಲಿ ಮತ್ತೆ ಆ ಸೈಲೆಂಟ್ ಫಸ್ಟ್ ಅಂತ ಹೇಳ್ತೀವಿ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಅಂತ ಹೇಳ್ಬಾರ್ದು ಅಲ್ವಾ ಇದು ಆ ಸೈಲೆಂಟ್ ಬಟ್ ಇದೆ ನಾವು ಅದನ್ನು ಉಚ್ಚಾರ ಮಾಡಲ್ಲ ಹಾಗಾಗಿ ಫಸ್ಟ್ ಎಫ್
FIRST 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 okay children second ಇಲ್ಲಿ 2 ಅಂತ ಬರೆಯೋಣ 2 2 ಅಂತ ಬರೆದರೆ ನಾವು second ಅಂತ ಬರೆಯಬೇಕು okay ನೋಡಿ ಸ್ಪೆಲ್ಲಿಂಗ್ ಅನ್ನು ನೀವು ನನ್ನ ಜೊತೆ ಹೇಳ್ತಾ ಬರಬೇಕು 10 ಸಾರಿ ಹೇಳಬೇಕು one time ಬರೆಯುವಾಗ 10 10 ನಾವು ಹೇಳಬೇಕು okay yes second ಅಂತ ಬರೆಯುವಾಗ ಇನ್ನೊಂದು ನೀವು ಇಲ್ಲಿ ಎಲ್ ಡಿ ಅಂತ ಬರೆಯಬೇಕು ಸೆಕೆಂಡ್ ಅಂತ ಹೇಳುವಾಗ ನೀವು ಎಲ್ ಡಿ ಅಂತ ಬರೆಯಬೇಕು ಏನು ಬರೆಯಬೇಕು ಇಲ್ಲಿ ಫಸ್ಟ್ ಅಂತ ಬರೆಯುವಾಗ ಕೂಡ ಇಲ್ಲಿ ನೀವು ಇಲ್ಲಿ ಎಸ್ ಟಿ ಅಂತ ಬರೆಯಬೇಕು ಫಸ್ಟ್ ಲಾಸ್ಟ್ ನ ಎರಡು ಅಕ್ಷರಗಳನ್ನು ನಾವು ಇಲ್ಲಿ ಬರೆಯಬೇಕಾಗುತ್ತೆ ಡೈರೆಕ್ಟ್ ಆಗಿ ನಾವು ಅದನ್ನ ಬರೆಯಲ್ಲ ಫುಲ್ ಬರೆಯಲ್ಲ ಇಲ್ಲಿ ಎಸ್ ಟಿ ಅಂತ ಬರೆಯಬೇಕು ಇಲ್ಲಿ ಎನ್ ಡಿ ಯಾಕಂದ್ರೆ ಇಲ್ಲಿ ಲಾಸ್ಟ್ ಸೆಕೆಂಡ್ ನೋಡಿ ಎಸ್ ಟಿ CO ND ನಮಗೆ ಲಾಸ್ಟ್ ಗೆ ಸ್ಪೆಲ್ಲಿಂಗ್ ND ಅಂತ ಬಂದಿದೆ ಬಂದಿದೆ ಅಲ್ವಾ ನಾವು ಇಲ್ಲಿ ಫುಲ್ ಬರೆಯಕಾಗಲ್ಲ ಇಲ್ಲಿ ND ಅಂತ ಮೆನ್ಷನ್ ಮಾಡ್ತೀವಿ ಇಲ್ಲಿ ಫಸ್ಟ್ ಮಾತ್ರ FIRST ಅಂತ ಇದೆ ನಾನು ಇಲ್ಲಿ ST ಅಂತ ಅಷ್ಟೇ ಬರ್ದೆ ಇಲ್ಲಿ ಕೂಡ ಸೆಕೆಂಡ್ ಗೆ ST CO ND ಅಂತ ಇದೆ ನಾನು ಇಲ್ಲಿ ND ಅಂತ ಬರ್ದೆ ಓಕೆ ST CO ND ST CO ND ಅದನ್ನ ನೀವು 1 ಟೈಮ್ ಬರೆಯಬೇಕು 10 ಟೈಮ್ ಹೇಳಬೇಕು ಅವಾಗ ನಿಮಗೆ ಪೊಸಿಷನ್ ನ ಹೇಗೆ ಬರೆಯೋದು ಅನ್ನೋದು ಗೊತ್ತಾಗುತ್ತೆ ಓಕೆ ಚಿಲ್ಡ್ರನ್ಸ್ ನಾನು ಇಲ್ಲಿ 3 ಅಂತ ಬರೆದೆ ಟೇಬಲ್ಸ್ ಅಲ್ಲಿ 1 2 3 ಬರ್ತೇವಲ್ಲ ಆ ರೀತಿ 3 ಬರ್ದೆ ಇಲ್ಲಿ T H I R D third 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 ಅಲ್ವಾ ಈಗ ಮತ್ತೆ ಇಲ್ಲಿ ನಾನು ಲಾಸ್ಟ್ ಏನ್ ಬಂತು R D ಅಂತ ಬಂತು ಅಲ್ವಾ ನೋಡಿ ಲಾಸ್ಟ್ ಎರಡು ಸ್ಪೆಲ್ಲಿಂಗ್ ಏನ್ ಬಂತು R D ಹಾಗಾಗಿ ಇಲ್ಲಿ ನಾನು third R D third ಅಂತ ಬರ್ದೆ ನೋಡಿ ಸ್ಪೆಲ್ಲಿಂಗ್ ಅನ್ನ ಹೇಳ್ತಾ ಇರ್ತಾ ಬರೀಬೇಕು F I R S T first S E C O N D second T H I R D third T H I R D third T H I R D third third ಅಂತ ಬರೆಯುವಾಗ ಈ 3 ಪಕ್ಕ ಇಲ್ಲಿ R D ಅಂತ ಬರೀಬೇಕು ಯಾಕೆಂದ್ರೆ ನಾವು ಹೇಳುವಾಗ third ಅಂತ ಹೇಳ್ತೀವಲ್ಲ ಈ third ಅನ್ನು ಇಲ್ಲಿ ಓದುವಾಗನು third ಅಂತ ಓದಬೇಕು ಇಲ್ಲಿ second ಅಂತ ಓದಬೇಕು ಇಲ್ಲಿ first ಅಂತ ಓದಬೇಕು ಅಲ್ವಾ ಹಾಗಾಗಿ ನೀವು ಸ್ಪೆಲ್ಲಿಂಗ್ ಸಮೇತ ಹೇಳೋದನ್ನ ಕಲ್ತ್ಕೊಬೇಕು ಓಕೆ ಚಿಲ್ಡ್ರನ್ಸ್ ಲೆಟ್ಸ್ ಕೌಂಟ್ ಸಿ ದ ಬೋರ್ಡ್ 4 4 ನಂಬರ್ ಆಫ್ 4 ದಿಸ್ ಇಸ್ ದ ನಂಬರ್ ಆಫ್ 4 ಅಂಡ್ ಎಫ್ ಓ ಯು ಆರ್ ಟಿ ಹೆಚ್ ಚಿಲ್ಡ್ರನ್ಸ್ ನೋಡಿ ಇಲ್ಲಿ F O U R T H F O U R T H F O U R T H F O U R T H ಅಂದ್ರೆ fourth ಓಕೆ fourth fourth ಅಂತ ಹೇಳುವಾಗ ಇಲ್ಲಿ ಲಾಸ್ಟ್ ಇರೋ ಏನ್ ಬಂದಾಗ ಸ್ಪೆಲ್ಲಿಂಗ್ T H ಅಂತ ಬರುತ್ತೆ ಅಲ್ವಾ ಹಾಗಾಗಿ ನಾವು ಇಲ್ಲಿ ಮತ್ತೆ T H ಅಂತ ಬರೀತೀವಿ fourth ಪಕ್ಕಕ್ಕೆ ಮೇಲೆ TH ಅಂತ ಬರೀಬೇಕು 4 ಪಕ್ಕಕ್ಕೆ ಮೇಲೆ TH ಅಂತ ಬರೀಬೇಕು F O U R T H ಹೇಳುವಾಗ 4th ಹೇಳುವಾಗ 4th ಅಂತ ಹೇಳಬೇಕು 3rd ಅಂತ ಹೇಳಬೇಕು 4th ಅಂತ ಹೇಳಬೇಕು ಬರೆಯುವಾಗ ಇಲ್ಲಿ ಕೂಡ ಲಾಸ್ಟ್ ನ ಈ ಎರಡು ಸ್ಪೆಲ್ಲಿಂಗ್ ಅನ್ನು ಇಲ್ಲಿ ಬರೆಯಬೇಕು ಇದನ್ನ ಹೇಳುವಾಗ F O U R T H F O U R T H ಅಂತ ಹೇಳಿ ಬರೀಬೇಕು ಓಕೆ ಇಲ್ಲಿ ನೆಕ್ಸ್ಟ್ 5 ನಂಬರ್ ಇಸ್ ದ ನೆಕ್ಸ್ಟ್ ನಂಬರ್ 5 5 ಅಂತ ಬರೀಬೇಕ ಏನಂತ ಬರೀಬೇಕು 5 ಅಂತ ನೀವು ಸಾಮಾನ್ಯವಾಗಿ 5 ಅಂತಾನೆ ಹೇಳೋದು 5 ಗೆ 5 ಅಂತೀವಿ ಬಟ್ ನಾವು ಕರೆಯುವಾಗ ಈ ರೀತಿ ಆರ್ಡಿನಲ್ ನಂಬರ್ಸ್ ಅನ್ನು ಬರೆಯುವಾಗ ಹೇಳುವಾಗ 5th ಅಂತ ಹೇಳ್ತೀವಿ ನೀನು ಯಾವ ಸ್ಟಡಿಂಗ್ ಯಾವ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದೀಯ ನಾನು 5th ಕ್ಲಾಸಲ್ಲಿ 5 ಕ್ಲಾಸ್ ಅಂತೀರಾ 4 ಕ್ಲಾಸ್ ಅಂತೀರಾ ಇಲ್ಲ ಅಲ್ವಾ 4th ಸ್ಟ್ಯಾಂಡರ್ಡ್ ಅಂತೀರಿ 5th ಸ್ಟ್ಯಾಂಡರ್ಡ್ ಅಂತೀರಿ ಆ ರೀತಿ 5th ಅಂತ ಹೇಳಬೇಕು
ಬರೀ ಬರೆಯೋಣ ಸ್ಪೆಲ್ಲಿಂಗ್ ಎಫ್ ಐ ಎಫ್ ಟಿ ಹೆಚ್ 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 ಅಂದರೆ ಫಿಫ್ತ್ ಓಕೆ ಚಿಲ್ಡ್ರನ್ ಸಿ ದ ಬೋರ್ಡ್ ದಿಸ್ ಈಸ್ ದ ಲಾಸ್ಟ್ ಸ್ಪೆಲ್ಲಿಂಗ್ ಈಸ್ ಟಿ ಹೆಚ್ ರೈಟ್ ನೌ ಹಿಯರ್ ಟಿ ಆ್ಯಂಡ್ ಹೆಚ್ ರೈಟ್ ನೌ ಹಿಯರ್ ಟಿ ಹೆಚ್ ಇಲ್ಲಿ ಲಾಸ್ಟ್ ಹೇಗೆ ಬಂದಿದೆ ಫಿಫ್ತ್ ಅಂತ ಬರ್ತಿದೆ ಅಲ್ವಾ ಫಿಫ್ತ್ ಅನ್ನ ನೀವು ಹೇಳುವಾಗ ಫಿಫ್ತ್ ಅನ್ಬೇಕು ಬರೆಯುವಾಗ ಈ ರೀತಿ ಬರೀಬೇಕು ಇದನ್ನು ಸ್ಪೆಲ್ಲಿಂಗ್ ಸಮೇತ ನೀವು ಕಲಿತ್ರೆ ಫಿಫ್ತ್ ಅಂದ್ರೇನು ಸಿಕ್ಸ್ತ್ ಅಂದ್ರೇನು ಫಸ್ಟ್ ಅಂದ್ರೇನು ಸೆಕೆಂಡ್ ಅಂದ್ರೇನು ಅಂತ ನಿಮಗೆ ಗೊತ್ತಾಗುತ್ತೆ ಬಟ್ ನೀವು ಡೈಲಿ ಹೋಮ್ವರ್ಕ್ ಮಾಡಬೇಕು ಶಾಲೆಯಲ್ಲಿ ಮ್ಯಾಮ್ ನಿಮ್ಗೆ ಇದ್ದಾರ ಹೇಗೆ ಕಲಿಸ್ತಿದ್ರು ಅಲ್ವಾ ಅದೇ ಥರ ನಾವು ಈಗ ನಿಮಗೆ ಪಾಠ ಮಾಡ್ತಾ ಇದ್ದೀವಿ ಆಗ ನಿಮಗೆ ಮನೆಯಲ್ಲಿ ಕುಂತು ನೋಡ್ಬೇಕಲ್ಲ ವಿಡಿಯೋನ ಬೇಜಾರು ಗೊತ್ತು ನಮಗೆ ಅಟ್ಲೀಸ್ಟ್ ನಾವು ಮುಖ ನೋಡ್ಬಿಟ್ಟು ನಾವು ಮಾಡೋ ಪಾಠ ಕೇಳ್ಬಿಟ್ಟು ನೀವು ಅದನ್ನು ಮನೇಲಿ ಬರಲಿ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಿದ್ದೀವಿ ನೋಡಿ ನೀವು ಇದನ್ನು ಡೈಲಿ ಹೋಮ್ವರ್ಕ್ ಮಾಡಬೇಕು ಡೈಲಿ ಸೆಂಡ್ ಮಾಡಬೇಕು ಓಕೆ ಚಿಲ್ಡ್ರನ್ಸ್ ನೋಡಿ ಇನ್ನೊಂದ್ಸರಿ ಹೇಳೋಣ ಫಸ್ಟ್ ಎಫ್ ಐ ಆರ್ ಎಸ್ ಟಿ ಫಸ್ಟ್ ಸೆಕೆಂಡ್ ಎಸ್ ಇ ಸಿ ಒ ಎನ್ ಡಿ ಸೆಕೆಂಡ್ ಥರ್ಡ್ ಟಿ ಹೆಚ್ ಐ ಆರ್ ಡಿ ಥರ್ಡ್ ಫೋರ್ತ್ ಎಫ್ ಒ ಯು ಆರ್ ಟಿ ಹೆಚ್ ಫೋರ್ತ್ ಫಿಫ್ತ್ ಎಫ್ ಐ ಎಫ್ ಟಿ ಹೆಚ್ ಫಿಫ್ತ್ ಓಕೆ ಚಿಲ್ಡ್ರನ್ಸ್ ಇನ್ನು ಉಳಿದ ನೆಕ್ಸ್ಟ್ ಕ್ಲಾಸಲ್ಲಿ 10 ನಾನು ಹೇಳ್ಕೊಡ್ತೀನಿ ನಿಮಗೆ ಈಗ ಇದನ್ನು ನೀವು ಡೈಲಿ ಹೋಮ್ವರ್ಕ್ ಕೊಡ್ತೀನಿ ಇದನ್ನು ನೀವು ಡೈಲಿ ಹೋಮ್ವರ್ಕ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್